ವಿಶೇಷವಾಗಿ ಇದೇ ಫೆಬ್ರವರಿ 20ನೇ ತಾರೀಕು ಯಾವ ಹಿಂದಿನ ವಿಧಾನಸಭೆ ಉಪಚುನಾವಣೆಗಳು ನಡೆದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೊಂದು ಐತಿಹಾಸಿಕ ಗೆಲುವು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮುಖೇನ ಆಗಿರ್ತಕ್ಕಂಥದ್ದು. ತಮಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಕಳೆದ ತಿಂಗಳು ಅಮಿತ್ ಶಾ ಜಿ ಅವರು ಇದೇ ಮಂಡ್ಯದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡಿದ್ರು. ಅರ್ಥ ಕೇಂದ್ರ ಮತ್ತು ರಾಜ್ಯ ನಾಯಕರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒತ್ತನ ಕೊಡಬೇಕು, ಹೆಚ್ಚು ಶಾಸಕನ ಗೆಲ್ಲಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಂಡು ಸಾಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೋರ್ಚಾದ ಮೊದಲ ಸಮಾವೇಶ ಅಂದ್ರೆ ಯುವ ಮೋರ್ಚಾ ಇದ್ರೆ ಚಾಲನೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಬರುವಂತ 20ನೇ ತಾರೀಕು ಮಂಡ್ಯ ನಗರದಲ್ಲಿ ಮಂಡ್ಯ ಜಿಲ್ಲೆಯ ಯುವ ಸಮಾವೇಶವನ್ನ ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ. ಬಹುಶಃ ಕೇಂದ್ರದ ನಾಯಕರು ಕೂಡ ಬರ್ತಾರೆ, ಧರ್ಮೇಂದ್ರ ಪ್ರಧಾನ್ ಅವರು ಬರಬಹುದು ಅಥವಾ ಕೇಂದ್ರದ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಕ್ಕಂತ ಪ್ರಯತ್ನ, ಅದ್ರ ಮೂಲಕ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು ಹಳೆ ಮೈಸೂರು ಭಾಗದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಮುಂದಿನ ಒಂದು ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಬರುವಂತ ಫೆಬ್ರವರಿ 20ನೇ ತಾರೀಕಿಂದ ಮಾರ್ಚ್ 15ನೇ ತಾರೀಕು ಒಳಗಡೆ ರಾಜ್ಯದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎಲ್ಲಾ ಮೋರ್ಚಾಗಳ ಸಮಾವೇಶ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇವತ್ತು ಸಜ್ಜಾಗಿದ್ದೇವೆ. ಇದಕ್ಕೆ ತಮ್ಮ ಸಹಕಾರ, ಪತ್ರಿಕಾ ಹಾಗೂ ಮಾಧ್ಯಮದ ಸಹಕಾರನು ಕೂಡ ಬಹಳ ಅತ್ಯಗತ್ಯ ಇರತಕ್ಕಂಥದ್ದು. ನಿಮ್ಮ ಸಹಕಾರನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಬಹಳ ಪ್ರಮುಖವಾಗಿ ಏನು ಅಂತಂದ್ರೆ ಈ ಸಮಾವೇಶಗಳ ಮೂಲಕ ಕನಿಷ್ಠ 2 ಕೋಟಿ ಮತದಾರರನ್ನ ತಲುಪಬೇಕು ಅಂತಕ್ಕಂತ ಒಂದು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಕನಿಷ್ಠ 50 ಲಕ್ಷ ಹೊಸ ಮತದಾರರನ್ನ ನೋಂದಣಿ ಮಾಡ್ತಕ್ಕಂಥದ್ದು ಮಿಸ್ಡ್ ಕಾಲ್ ಕೊಡೋದ್ರ ಮೂಲಕ ನಮ್ಮ ಸಮಾವೇಶಗಳಲ್ಲೇ ಆ ಒಂದು ಹೊಸ ಮತದಾರರನ್ನು ಕೂಡ ಗುರುತಿಸಿ ಅವರ ಒಂದು ಮೆಂಬರ್ಶಿಪ್ ಡ್ರೈವ್ ಅನ್ನು ಕೂಡ ನೋಂದಣಿಯನ್ನು ಕೂಡ ಮಾಡ್ತಕ್ಕಂಥದ್ದು ಗುರಿಯನ್ನು ಇಟ್ಕೊಂಡಿರ್ತ ಕನಿಷ್ಠ 50 ಲಕ್ಷ ಹೊಸ ಮತದಾರರನ್ನ ಈ ಸಮಾವೇಶಗಳ ಮೂಲಕ ಅವರ ನೋಂದಣಿಯನ್ನ ಮಾಡಬೇಕು ಅನ್ನುವ ಗುರಿಯನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ವಿಸ್ತಾರ ನ್ಯೂಸ್, ನಿಖರ ಜನಪರ.